ಹಲೋ ಗೆಳೆಯರೇ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಒಂದು ಪ್ರಮುಖ ಬ್ರೇಕಿಂಗ್ ನ್ಯೂಸ್, ಕೇಂದ್ರ ಸರ್ಕಾರದಿಂದ ಹೊಸ ಒಂದು ಆರ್ಥಿಕ ಪ್ಯಾಕೇಜ್ ಕೂಡ ಘೋಷಣೆಯಾಗಿದೆ. ದೀಪಾವಳಿ ಹಬ್ಬಕ್ಕೆ ಜನರಿಗೆ ಒಂದು ಭರ್ಜರಿ ಸುದ್ದಿ ಅಂತ ಹೇಳ್ಬೋದು. ಎಲ್ಲರೂ ಕೂಡ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಕೂಡ ಒತ್ತಿ ಆಲ್ ಬಟನ್ ಬರುತ್ತೆ ಅದನ್ನು ಕೂಡ ಮರೆಯದೆ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಗೆಳೆಯರಿಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಮೂಲಕ ಶೇರ್ ಕೂಡ ಮಾಡಿ. ಗೆಳೆಯರಿ, ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಿಮಗೆ ಜ್ಯೋತಿಷದ ಪರಿಹಾರಗಳು, ಜ್ಯೋತಿಷದ ಸಲಹೆಗಳು ಬೇಕಾಗಿದ್ದರೆ, ಮತ್ತು ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನೀವು ಗುರುಜಿಯವರಿಗೆ ಕರೆ ಮಾಡಿ ಜ್ಯೋತಿಷದ ಪರಿಹಾರಗಳನ್ನು ಕೇಳ್ಬೋದು. ಹೀಗಾಗಿ ನೀವು ಲೋಕನಾಥ್ ಭಟ್ ಗುರುಜಿಯವರಿಗೆ ಕರೆ ಕೂಡ ಮಾಡ್ಬೋದು. ಅವರ ನಂಬರ್ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇವೆ. ಗೆಳೆಯರೆ, ಬನ್ನಿ ಮೊದಲನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ನಿರ್ಮಲಾ ಸೀತಾರಾಮನ್ ಅವರು ಹೊಸ ಒಂದು ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. ಉದ್ಯೋಗ ಅವಕಾಶ, ಸ್ವಂತ ಮನೆ ಯೋಜನೆಗೆ ಹಣ ಬಿಡುಗಡೆ, ಕೊರೋನಾ ಲಸಿಕೆ ಬಗ್ಗೆ ಬಂದಿರೋ ಮಾಹಿತಿ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಮೊದಲಿಗೆ ಹೇಳೋದಾದರೆ ಗೆಳೆಯರೇ, ಕೇಂದ್ರ ಸರ್ಕಾರದಿಂದ ದೇಶದ ಜನತೆಗೆ ಭರ್ಜರಿ ಗಿಫ್ಟ್. ಕೇಂದ್ರ ಸರ್ಕಾರದಿಂದ ಆತ್ಮನಿರ್ಭರ ಭಾರತ ಮೂರು ಯೋಜನೆಗಳನ್ನು ಸರ್ಕಾರ ಘೋಷಣೆ ಮಾಡಿದೆ. ಇದು ದೀಪಾವಳಿ ಹಬ್ಬಕ್ಕೆ ಸರ್ಕಾರದಿಂದ ಮೂರನೆಯ ಒಂದು ಆರ್ಥಿಕ ಪ್ಯಾಕೇಜ್ ಅಂತಲೂ ಕೂಡ ನಾವು ಇಲ್ಲಿ ಹೇಳಬಹುದು. ಈಗಾಗಲೇ ಹೇಳೋದಾದರೆ 10 ಉತ್ಪಾದನಾ ವಲಯಕ್ಕೆ 2 ಲಕ್ಷ ಕೋಟಿ ಪ್ಯಾಕೇಜ್ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಹೆಚ್ಚು ಉತ್ಪಾದನೆ ಆಗಬೇಕು. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ದೇಶ ಉತ್ಪಾದನೆ ಸಂಖ್ಯೆಯಲ್ಲಿ ತುಂಬಾ ಕಡಿಮೆ ಇದೆ. ಇದಕ್ಕೋಸ್ಕರ 2 ಲಕ್ಷ ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸ್ವಾವಲಂಬಿ ಭಾರತಕ್ಕೆ ನಿರ್ಮಾಣಕ್ಕೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ 2 ಲಕ್ಷ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತು ಗೆಳೆಯರೆ, ಭಾರತ ಗುಡಿಸಲ ಮುಕ್ತ ಆಗಬೇಕಾಗಿದೆ. ಇದಕ್ಕೋಸ್ಕರ ನರೇಂದ್ರ ಮೋದಿಜಿಯವರ ಆವಾಸ್ ಯೋಜನೆಗೆ 18,000 ಕೋಟಿ ರೂಪಾಯಿ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು, ಪ್ರಧಾನಮಂತ್ರಿ ನಗರ ಆವಾಸ ಯೋಜನೆಗೆ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದ ಮೊತ್ತಕ್ಕಿಂತ 18,000 ಕೋಟಿ ಹೆಚ್ಚು ಹಣ ನೀಡಲಾಗಿದೆ. ಇದರಿಂದ ಬರೋಬ್ಬರಿ 12 ಲಕ್ಷ ಮನೆಗಳ ಒಂದು ಕಾರ್ಯ ಕೂಡ ಆರಂಭವಾಗುತ್ತೆ. 18 ಲಕ್ಷ ಪೂರ್ಣ ಸಿಮೆಂಟ್ ಮತ್ತು ಕಬ್ಬಿಣ ಖರೀದಿ, ಉದ್ಯೋಗ ಸೃಷ್ಟಿ ಕೂಡ ಆಗಲಿದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಅಂದರೆ ಗೆಳೆಯರೆ, ಭಾರತದಲ್ಲಿ 12 ಲಕ್ಷ ಮನೆಗಳ ಹೆಚ್ಚುವರಿ ಮನೆಗಳ ಆರಂಭ ಕೂಡ ಆಗಿದೆ ಅಂತ ಹೇಳ್ಬೋದು. ಮತ್ತು ಈಗಾಗಲೇ ಅರ್ಜಿ ಸಲ್ಲಿಸಿದವರಿಗೆ, ಗುಡಿಸಲಲ್ಲಿ ವಾಸ ಮಾಡುವವರಿಗೆ ಆವಾಸ್ ಯೋಜನೆಗೆ ಅವರೇನಾದರೂ ಅರ್ಜಿಯನ್ನು ಹಾಕಿದರೆ ಅವರಿಗೆ ಈ ಒಂದು ಯೋಜನೆಯಡಿಯಲ್ಲಿ ಒಂದು ಮನೆ ಕೂಡ ಸಿಗುತ್ತಂತೆ. ಇದು ಕೂಡ ಒಂದು ಮುಖ್ಯವಾದ ಮಾಹಿತಿ. 2022ರವರೆಗೂ ಈ ಒಂದು ಮನೆಗಳ ಒಂದು ಕಾರ್ಯ ಕೂಡ ಕಂಪ್ಲೀಟ್ ಆಗುತ್ತೆ ಎಂದು ಹೇಳಿದ್ದಾರೆ. ಇದು ಒಂದು ದೀಪಾವಳಿ ಹಬ್ಬಕ್ಕೆ ಒಂದು ಜನರಿಗೆ ಭರ್ಜರಿ ಗಿಫ್ಟ್ ಅಂತ ಹೇಳ್ಬೋದು. ಮತ್ತು ಇದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರಿಗೂ ಕೂಡ 10,000 ರೂಪಾಯಿ ಹಣ, ಅದರ ಬಗ್ಗೆಯೂ ಕೂಡ ನಾನು ನಿಮಗೆ ಮಾಹಿತಿ ಹೇಳುತ್ತೇನೆ. ಮತ್ತು ಕೃಷಿ ಉತ್ಪಾದನೆ ಹೆಚ್ಚು ಮಾಡಲು ಅನುಕೂಲ ಕೂಡ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಾಡಿಕೊಟ್ಟಿದ್ದಾರೆ. ಮತ್ತು ಮನೆ ನಿರ್ಮಾಣ ಮಾಡುವವರಿಗೆ, ಮನೆ ಖರೀದಿ ಮಾಡುವವರಿಗೆ ತೆರಿಗೆ ವಿನಾಯಿತಿ ಕೊಡುವ ಒಂದು ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗಿತ್ತು. ಇದೇ ರೀತಿ ಮನೆ ನಿರ್ಮಿಸುವವರಿಗೆ, ಮಾರಾಟಗಾರರಿಗೆ ಆದಾಯ ತೆರಿಗೆ ಅನುಕೂಲ ಕೂಡ ಘೋಷಣೆ ಮಾಡಿದ್ದಾರೆ. ಮನೆಗಳ ಖರೀದಿ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಅನುಕೂಲಕರ ಘೋಷಣೆ ಕೂಡ ಮಾಡಿದ್ದಾರೆ. ಅಂದರೆ ಮನೆ ನಿರ್ಮಾಣ ಮಾಡುವವರಿಗೆ, ಖರೀದಿ ಮಾಡುವವರಿಗೆ ತೆರಿಗೆ ಸ್ವಲ್ಪ ಕಡಿಮೆ ಮಾಡುತ್ತೇವೆ ಅಂತಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ. ಮತ್ತು ಗೆಳೆಯರೆ, ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ರೂಪಾಯಿವರೆಗೂ ಸಾಲ ಕೂಡ ಸಿಗುತ್ತೆ ಅಂತ ನಾವು ಕೂಡ ನಿಮಗೆ ಹೇಳಿದ್ವಿ. PM ಸ್ವನಿಧಿ ಯೋಜನೆಗೆ ಮತ್ತಷ್ಟು ಇಲ್ಲಿ ಅತಿ ಹೆಚ್ಚು ಒಂದು ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಹೌದು ಗೆಳೆಯರೆ, ಇಡೀ ನಮ್ಮ ಭಾರತದಲ್ಲಿ ಇದನ್ನು 50 ಲಕ್ಷ ಜನರಿಗೆ ತಲುಪಿಸಬೇಕು ಎಂದು ಗುರಿ ಕೂಡ ಹೊಂದಲಾಗಿತ್ತು. ಬೀದಿ ಬದಿ ವ್ಯಾಪಾರಿಗಳಿಗೆ ಆತ್ಮನಿರ್ಭರ ಯೋಜನೆ PM ಸ್ವನಿಧಿ ಯೋಜನೆಯಡಿಯಲ್ಲಿ ಬರೋಬ್ಬರಿ ಒಟ್ಟು 50 ಲಕ್ಷ ಜನರಿಗೆ, ಇದರಿಂದ 50 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಲಾಭ ಸಿಗಬೇಕೆಂದು ಸರ್ಕಾರ ಹೇಳಿತ್ತು. ಇದರಲ್ಲಿ 26.62 ಲಕ್ಷ ಬೀದಿ ಬದಿ ವ್ಯಾಪಾರಸ್ಥರು ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಅವರಿಗೆ 10,000 ರೂಪಾಯಿ ಸಾಲ ಕೂಡ ಸಿಕ್ಕಿದೆ. 1,373 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ ಎಂದು ಸರ್ಕಾರದಿಂದ ಘೋಷಣೆ ಕೂಡ ಮಾಡಿದ್ದಾರೆ. ಹೌದು ಗೆಳೆಯರೆ, ರೈತರಿಗೂ ಕೂಡ ಇಲ್ಲಿ ಹೊಸ ಒಂದು ಯೋಜನೆ ಬರುತ್ತೆ. ಮತ್ತು ರೈತರಿಗೂ ಕೂಡ ತಮ್ಮ ಒಂದು ಗೊಬ್ಬರ ಮತ್ತು ತಮ್ಮ ಒಂದು ಕೃಷಿ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡಲಾಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ. ಮತ್ತು ಉದ್ಯೋಗ ಸೃಷ್ಟಿ ಕೂಡ ಮಾಡಲಾಗುತ್ತೆ. ನರೇಗಾ ಮತ್ತು ಮನ್ರೇಗಾ ಯೋಜನೆಯಡಿಯಲ್ಲಿ ಬರೋಬ್ಬರಿ 61,500 ಕೋಟಿ ರೂಪಾಯಿ ಕೂಡ ಹಣ ಮೀಸಲಿಟ್ಟಿದ್ದಾರೆ. ಮತ್ತು ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲು ಉದ್ಯೋಗದಾತ ಸಂಸ್ಥೆಯ PF ನೋಂದಣಿ ಕೂಡ ಆಗಿದ್ದು, 15,000ಕ್ಕಿಂತ ಕಡಿಮೆ ಸಿಗ್ತಾ ಇರುವ ವೇತನಕ್ಕೆ PFನ್ನು ಸರ್ಕಾರವೇ ತುಂಬುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ. ಮತ್ತು ಗೆಳೆಯರೆ, ಜನೌಷಧ ಯೋಜನೆ ನಿಮಗೆ ಗೊತ್ತಿರ್ಬೋದು. ಈ ಒಂದು ಜನೌಷಧಿ ಯೋಜನೆ ಅಂದರೆ ಅತಿ ಕಡಿಮೆ ಬೆಲೆಗೆ ಔಷಧಿಗಳನ್ನು ಸರ್ಕಾರದಿಂದ ಮಾರಾಟ ಮಾಡಲಾಗುತ್ತೆ. ಕರ್ನಾಟಕದಲ್ಲಿ ಮಾತ್ರ ಹೇಳೋದಾದರೆ 1,000 ಮಳಿಗೆಗಳು ಓಪನ್ ಆಗ್ತಾ ಇದ್ದಾವೆ. ಹೌದು, ಈಗಾಗಲೇ ಬಡವರಿಗೆ ಔಷಧಿಗಳನ್ನು ಖರೀದಿ ಮಾಡಲು ತುಂಬಾ ತೊಂದರೆ ಆಗ್ತಾ ಇದೆ ಎಂದು
ತುಂಬಾ ಆರೋಪಗಳು ಕೇಳಿ ಬಂದಿತ್ತು. ಹೀಗಾಗಿ ಸರ್ಕಾರದಿಂದ ಜನೌಷಧ ಯೋಜನೆಯನ್ನು ಜಾರಿ ಮಾಡುವುದಾಗಿ ಈಗಾಗಲೇ ಹೇಳಿದ್ರು. ಇದಕ್ಕೆ ಸದಾನಂದ ಗೌಡರು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು ಗೆಳೆಯರೇ. ಯಾವ ರೀತಿ ಅಂದರೆ ನಮ್ಮ ಕರ್ನಾಟಕದಲ್ಲಿ 1,000 ಮಳಿಗೆ ಕರ್ನಾಟಕದಲ್ಲಿ ಓಪನ್ ಮಾಡಲಾಗುತ್ತೆ. ಹಳ್ಳಿಗಳಲ್ಲೂ ನಗರಗಳಲ್ಲೂ ಕೂಡ ಜನೌಷಧಿ ಅಂಗಡಿಗಳನ್ನು ಓಪನ್ ಮಾಡಲಾಗುತ್ತೆ. ಈ ಮೂಲಕ ಜನರು ಕಡಿಮೆ ಬೆಲೆಗೆ ಔಷಧಿಗಳನ್ನು ಖರೀದಿ ಮಾಡಬಹುದು ಮತ್ತು ಈ ಒಂದು ಔಷಧಿಗಳು ಖರೀದಿ ಮಾಡೋದಕ್ಕೆ ಯಾವುದೇ ರೀತಿಯ ಅಭ್ಯಂತರ ಕೂಡ ಇರೋದಿಲ್ಲವಂತೆ. ಸರ್ಕಾರದಿಂದಲೇ ಈ ಒಂದು ಯೋಜನೆಗೆ ಚಾಲನೆ ಕೂಡ ಸಿಗ್ತಾ ಇದೆ ಮತ್ತು ಜನ ಔಷಧಿ ಅಂಗಡಿಗೆ ಹೋಗಿ ನೀವು ಕಡಿಮೆ ಬೆಲೆಗೆ ಔಷಧಿಗಳನ್ನು ಖರೀದಿ ಮಾಡಬಹುದು. ನಾರ್ಮಲ್ ಹೇಳೋದಾದರೆ ಪ್ರೈವೇಟ್ ಹಾಸ್ಪಿಟಲ್, ಪ್ರೈವೇಟ್ ಮೆಡಿಕಲ್ ಶಾಪ್ಗಳಲ್ಲಿ 300-400 ರೂಪಾಯಿಗೆ ಮೆಡಿಕಲ್ ಶಾಪ್ಗಳು ಬಿಲ್ ಮಾಡ್ತಾರೆ. ಆದರೆ ಈ ಒಂದು ಅಂಗಡಿಯಲ್ಲಿ ನಿಮಗೆ ಎಲ್ಲವೂ ಕೂಡ ಅದೇ ಒಂದು ಕಡಿಮೆ ದರಕ್ಕೆ ನೋಡೋದಕ್ಕೆ ಸಿಗುತ್ತೆ ಅಂತ ಇಲ್ಲಿ ಹೇಳಬಹುದು. ಮತ್ತು ಗೆಳೆಯರು, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನೆಂದರೆ ಈ ಒಂದು ಕೊರೋನಾ ಲಸಿಕೆಗೂ ಕೂಡ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು, ನಿರ್ಮಲಾ ಸೀತಾರಾಮನ್ ಅವರು ದೀಪಾವಳಿ ಪ್ಯಾಕೇಜ್ ಘೋಷಣೆ ಮಾಡುವಾಗ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೊರೋನಾ ಲಸಿಕೆ ಸಂಶೋಧನೆ ಮತ್ತು ಕೊರೋನಾ ಲಸಿಕೆ ಅಭಿವೃದ್ಧಿಗಾಗಿ ಬರೋಬ್ಬರಿ 900 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸಂಶೋಧನೆ ಹಾಗೂ ಅಭಿವೃದ್ಧಿಗೆ ಈ ಒಂದು ಕೋವಿಡ್ ಮಿಷನ್ ಅಡಿಯಲ್ಲಿ ಬಯೋಟೆಕ್ನಾಲಜಿ ಇಲಾಖೆಗೆ 900 ಕೋಟಿ ರೂಪಾಯಿ ನೀಡಲಾಗುತ್ತೆ. ಕೊರೋನಾ ಲಸಿಕೆಗೆ ಸಂಬಂಧಿಸಿದ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಮೀಸಲು ಕೂಡ ಇಡುತ್ತೀವಿ ಅಂತ ಹೇಳಿದ್ದಾರೆ. ಇದು ಜನರಿಗೆ ಒಂದು ಭರ್ಜರಿ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ ಕೊರೋನಾ ಲಸಿಕೆ ಬಗ್ಗೆ ಸರ್ಕಾರ ತುಂಬಾ ಚಿಂತನೆ ನಡೆಸಿದ್ದು, ಕೊರೋನಾ ಲಸಿಕೆಗೆ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಜನರಿಗೆ ಫ್ರೀ ಲಸಿಕೆ ಸಿಗುವ ಸಾಧ್ಯತೆ ಕೂಡ ಇದೆ ಅಂತ ಇಲ್ಲಿ ಹೇಳಬಹುದು. ಮತ್ತು ಗೆಳೆಯರೇ, ನಮ್ಮ ಕರ್ನಾಟಕದಲ್ಲಿ ಶಾಲೆ ಕಾಲೇಜು ಪ್ರಾರಂಭ ಆಗುವುದರ ಬಗ್ಗೆ ನಿಮಗೆ ಗೊತ್ತಿದೆ. ಆದರೆ ಯಡಿಯೂರಪ್ಪನವರು ಮೊಟ್ಟ ಮೊದಲ ಬಾರಿ ಹೇಳಿದ್ದಾರೆ ಶಾಲೆಗಳನ್ನು ತರಾತುರಿಯಲ್ಲಿ ಓಪನ್ ಮಾಡುವುದು ಬೇಡ ಎಂದು ಶಿಕ್ಷಣ ಇಲಾಖೆಗೆ ಯಡಿಯೂರಪ್ಪನವರು ಹೇಳಿದ್ದಾರೆ. ಅಂದರೆ ಮುಖ್ಯಮಂತ್ರಿಯವರಿಂದ ಈ ಒಂದು ಸೂಚನೆ ಶಿಕ್ಷಣ ಇಲಾಖೆಗೆ ಸಿಕ್ಕಿದೆ. ಕಾಲೇಜುಗಳು ಪ್ರಾರಂಭ ಆಗೋದಕ್ಕೆ ಯಾವುದೇ ರೀತಿಯ ಅಭ್ಯಂತರವಿಲ್ಲ. 17 ನವೆಂಬರ್ ಕಾಲೇಜುಗಳನ್ನು ಓಪನ್ ಮಾಡಬಹುದು. ಆದರೆ ಶಾಲೆ ಮಕ್ಕಳು ತುಂಬಾ ಚಿಕ್ಕವರಾಗೋದರಿಂದ ಶಾಲೆಗಳನ್ನು ತರಾತುರಿಯಲ್ಲಿ ಓಪನ್ ಮಾಡುವುದು ಬೇಡ ಎಂದು ಯಡಿಯೂರಪ್ಪನವರು ಹೇಳಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಚರ್ಚೆಗಳನ್ನು ಮಾಡುತ್ತೀವಿ ಮತ್ತು ಹೊಸ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿ ಹೊಸ ಒಂದು ನಿಯಮಗಳನ್ನು ಕೂಡ ಜಾರಿ ಮಾಡ್ತಾರೆ. ಕೊರೋನಾ ಸೋಂಕು ವಿದ್ಯಾರ್ಥಿಗಳಿಗೆ ಅಂಟಬಾರದು, ಆ ರೀತಿ ನಿಯಮಗಳನ್ನು ಕೂಡ ಜಾರಿ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಮತ್ತು ಸದ್ಯಕ್ಕೆ ಶಾಲೆಗಳು ಓಪನ್ ಆಗುವುದು ಡೌಟ್ ಅಂತ ಹೇಳಬಹುದು. ಆದರೆ ಕಾಲೇಜುಗಳು 17 ನವೆಂಬರ್ ಓಪನ್ ಕೂಡ ಆಗುತ್ತೆ. ಗೆಳೆಯರು, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನೆಂದರೆ, ಅದೇ ರೀತಿ ಪಿಂಚಣಿದಾರರಿಗೆ, ನಿಮ್ಮ ಮನೆಯಲ್ಲೂ ಕೂಡ ಅಜ್ಜ ಅಜ್ಜಿಯವರು ಏನಾದರೂ ಪಿಂಚಣಿ ಪಡಿತಾ ಇದ್ದರೆ, 60 ವರ್ಷ ಮೇಲ್ಪಟ್ಟವರು ಸರ್ಕಾರದಿಂದ ಪಿಂಚಣಿ ಪಡಿತಾ ಇದ್ದರೆ ಆ ಒಂದು ಪಿಂಚಣಿ ಹಣ ಡಬಲ್ ಆಗಬಹುದು ಅಥವಾ ಸ್ವಲ್ಪ ಮಟ್ಟಿಗೆ ಏರಿಕೆ ಕೂಡ ಆಗ್ಬೋದು. ದೀಪಾವಳಿ ಹಬ್ಬಕ್ಕೆ ಮತ್ತೊಂದು ಭರ್ಜರಿ ಸುದ್ದಿ ಅಂತ ಹೇಳ್ಬೋದು. ಈಗಾಗಲೇ ವಯಸ್ಸಾದವರಿಗೆ 60 ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರದಿಂದ ಪಿಂಚಣಿ ಭಾಗ್ಯ ಅಡಿಯಲ್ಲಿ ಅವರಿಗೆ 500-1,000 ರೂಪಾಯಿ ಹಣ ಸಿಗ್ತಾ ಇರುತ್ತೆ ಕೆಲವೊಬ್ಬರಿಗೆ. ಆದರೆ ಗೆಳೆಯರೇ, ಇದೀಗ ಸರ್ಕಾರ ಇದನ್ನು ಏರಿಕೆ ಮಾಡಲಿದೆ ಅಂತೆ. ಇದರಿಂದ ಪಿಂಚಣಿದಾರರಿಗೆ ಇದೊಂದು ಭರ್ಜರಿ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ ಸರ್ಕಾರದಿಂದಲೇ ಈ ಒಂದು ಮಾಹಿತಿ ಬಂದಿದೆ. ಆದಷ್ಟು ಬೇಗನೆ ಇನ್ನೂ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಅಧಿಕೃತ ಘೋಷಣೆ ಕೂಡ ಆಗಲಿದೆ ಅಂತ ಇಲ್ಲಿ ಹೇಳಬಹುದು. ಮತ್ತು ಗೆಳೆಯರು, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಾಮಾಜಿಕ ಜಾಲತಾಣಗಳು ಮತ್ತು OTTಗಳಿಗೆ ಕೇಂದ್ರದಿಂದ ಮೂಗುದಾರ ಅಂತ ಇಲ್ಲಿ ಹೇಳ್ಬೋದು. ಅಮೆಜಾನ್ ಪ್ರೈಮ್ ಮತ್ತು ನೆಟ್ಫ್ಲಿಕ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಎಲ್ಲ ಒಂದು ಸುದ್ದಿ ತಾಣಗಳು ಕೇಂದ್ರ ವಾರ್ತಾ ಸಚಿವಾಲಯ ವ್ಯಾಪ್ತಿಗೆ ಬರುತ್ತೆ ಎಂದು ಹೇಳಲಾಗಿದೆ. ಕೇಂದ್ರದ ಅಧಿಸೂಚನೆಗೆ ನಮ್ಮ ರಾಷ್ಟ್ರಪತಿಯವರು ಅಂಕಿತ ಕೂಡ ಹಾಕಿದ್ದಾರೆ. ಯಾಕಂದರೆ ಗೆಳೆಯರೇ, ಇದೀಗ ಬೇರೆ ಬೇರೆ ಒಂದು ಆನ್ಲೈನ್ ವೆಬ್ಸೈಟ್ಗಳಲ್ಲಿ ಮತ್ತು ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಮತ್ತು ಇದೇ ರೀತಿ ಟ್ವಿಟರ್ಗಳಲ್ಲಿ ಬೇಕಾಬಿಟ್ಟಿ ಸುಳ್ಳು ಸುದ್ದಿಗಳನ್ನು ಹರಡಾಡ್ತಾ ಇದ್ದರು. ಹೀಗಾಗಿ ಈ ಒಂದು ಸುಳ್ಳು ಸುದ್ದಿಯನ್ನು ಹರಡಿಸಲು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಎಂದು ಸರ್ಕಾರ ಹೇಳಿತ್ತು. ಅದೇ ರೀತಿ ಇದೀಗ ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ಪ್ರೈಮ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಆನ್ಲೈನ್ ಸುದ್ದಿ ತಾಣಗಳು ಕೇಂದ್ರ ವಾರ್ತಾ ಸಚಿವಾಲಯ ವ್ಯಾಪ್ತಿಗೆ ಬರುತ್ತೆ ಎಂದು ಹೇಳಿದ್ದಾರೆ. ಈ ಮೂಲಕ ಸರ್ಕಾರದ ಒಂದು ಎಲ್ಲ ವ್ಯಾಪ್ತಿಗೆ ಬರುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಮತ್ತು ಗೆಳೆಯರೇ, ರಿಪಬ್ಲಿಕ್ ಟಿವಿಯ ಮುಖ್ಯಸ್ಥ ಅರ್ನಬ್ ಗೋಸ್ವಾಮಿ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ, ಅವರು ಬಿಡುಗಡೆ ಕೂಡ ಆಗಿದ್ದಾರೆ. ಮೊದಲೇ ಹೇಳೋದಾದರೆ ಇವರು ರಿಪಬ್ಲಿಕ್ ಟಿವಿಯ ಪತ್ರಕರ್ತ ಕೂಡ ಹೌದು, ರಿಪಬ್ಲಿಕ್ ಟಿವಿಯ ಮಾಲೀಕರು ಕೂಡ ಹೌದು. ಆತ್ಮಹತ್ಯೆಗೆ ಪ್ರಚೋದನೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ 8 ದಿನಗಳಿಂದ ಜೈಲಿನಲ್ಲಿದ್ದ ಪತ್ರಕರ್ತ ರಿಪಬ್ಲಿಕ್ ಟಿವಿ ಪ್ರಧಾನ ಸಂಪಾದಕ ಅರ್ನಬ್ ಗೋಸ್ವಾಮಿ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಸಿಕ್ಕಿದೆ. ಹೌದು ಗೆಳೆಯರೇ, ಸುಪ್ರೀಂ ಕೋರ್ಟ್ ಕಡೆಯಿಂದ ಅವರಿಗೆ ಜಾಮೀನು ಸಿಕ್ಕಿದೆ ಮತ್ತು ಹೈಕೋರ್ಟ್ ಜಾಮೀನು ನಿರಾಕರಣೆ ಮಾಡಿತ್ತು. ಹೀಗಾಗಿ ಅರ್ನಬ್ ಗೋಸ್ವಾಮಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ರು, ಅವರಿಗೆ ಜಾಮೀನು ಮಂಜೂರಾಗಿದೆ. ಮತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಸಾಕ್ಷಿ ನಾಶ ಮಾಡಬಾರದು, ಪ್ರಕರಣದ ತನಿಖೆಗೆ ಸಹಕರಿಸಬೇಕು ಎಂಬ ಷರತ್ತು ಕೂಡ ವಿಧಿಸಿದ್ದಾರಂತೆ. ಮತ್ತು ಬುಧವಾರ ರಾತ್ರಿ ಅರ್ನಬ್ ಗೋಸ್ವಾಮಿ ಅವರನ್ನು ಜೈಲಿನಿಂದ ಬಿಡುಗಡೆ ಕೂಡ ಮಾಡಲಾಗಿದೆ. ಮತ್ತು ಗೆಳೆಯರೇ, ನಮ್ಮ ರಾಜ್ಯದ ಹಲವೆಡೆ ಚಳಿಯ ಒಂದು
ತೀವ್ರತೆ ಹೆಚ್ಚಾಗಿದೆ, ಗಡಗಡ ನಡುಕ್ತಾ ಇದೆ ನಮ್ಮ ಕರ್ನಾಟಕ. ಯಾಕಂದರೆ ರಾಜ್ಯದಲ್ಲಿ ಚಳಿಯ ಒಂದು ಆಘಾತ ಹೆಚ್ಚಳ ಆಗಿದ್ದು ತೊಡಗಿದೆ. ಕಳೆದ 3 ದಿನಗಳಿಂದ ಅನೇಕ ಜಿಲ್ಲೆಗಳಲ್ಲಿ ಸರಾಸರಿ ಉಷ್ಣಾಂಶ 6-9 ಡಿಗ್ರಿ ಸೆಲ್ಸಿಯಸ್ನಷ್ಟು ಕುಸಿತವಾಗಿದೆ. ಬೆಂಗಳೂರಿನಲ್ಲೂ ಕೂಡ ಕನಿಷ್ಠ ತಾಪಮಾನ ದಾಖಲಾಗಿದೆ. ಬೀದರ್ ಆಗಿರ್ಬೋದು, ಉತ್ತರ ಭಾಗದಿಂದ ದಕ್ಷಿಣ ಕಡೆಗೆ ಗಾಳಿ ಬೀಸಿದರೆ ಚಳಿ ಮತ್ತಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಇದೆ. ನಮ್ಮ ರಾಜ್ಯದ ಹಲವೆಡೆ ಚಳಿಯ ತೀವ್ರತೆ ಹೆಚ್ಚಾಗಿದ್ದು ಬೆಳಗಿನ ಸಂದರ್ಭದಲ್ಲಿ ಜನ ಮನೆಯಿಂದ ಹೊರಬರದಂತಾಗಿದೆ ಅಂತ ಇಲ್ಲಿ ಹೇಳ್ಬೋದು. ಯಾಕಂದರೆ ಗೆಳೆಯರೇ, ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಕಡಿಮೆ ಆಗಿದ್ದರಿಂದ ಕರ್ನಾಟಕಕ್ಕೆ ಚಳಿ ಉಂಟಾಗಿದೆ. ಮುಂದಿನ ಬರುವ ದಿನಗಳಲ್ಲಿ ಮತ್ತಷ್ಟು ಚಳಿ ಕರ್ನಾಟಕಕ್ಕೆ ಬರಲಿದೆ ಅಂತ ಇಲ್ಲಿ ಹೇಳ್ಬೋದು. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.